ಸೊ ಇನ್ನು ಚೈತ್ರಾ ಕುಂದಾಪುರ ಪ್ರಕರಣ 5 ಕೋಟಿಯ ವಂಚನೆ ಮಾಡಿರುವಂತಹ ಆರೋಪ ಅವರ ಮೇಲಿದೆ. ಈ ಬೆಳವಣಿಗೆ ಆಗ್ತಾ ಇದೆ ಈ ಪ್ರಕರಣದಲ್ಲಿ. ಈಗ ಕೋಟಿ ಕೋಟಿಯ ಒಡತಿ ಚೈತ್ರಾ ಅಂತ ಹೇಳ್ತಾ ಇದ್ದಾರೆ. ಬಂದಿರೋದು ಬಡ ಕುಟುಂಬದಿಂದ. ಉಡುಪಿಯ ಉಪ್ಪೂರು ಶ್ರೀರಾಮ ಸೊಸೈಟಿಯಲ್ಲಿ ಆಸ್ತಿ ಬಂಗಾರ ಇವೆಲ್ಲ ಪತ್ತೆಯಾಗಿದೆ. 1.8 ಕೋಟಿ FDಯನ್ನ ಕೂಡ ಇಟ್ಟಿದ್ದಾರಂತೆ. ಸೊಸೈಟಿಯಲ್ಲಿ 40 ಲಕ್ಷ ರೂಪಾಯಿ ನಗದು ಕೂಡ ಪತ್ತೆಯಾಗಿದೆ. ಸುಮಾರು 400 ಗ್ರಾಂ ಚಿನ್ನ ಕೂಡ ಪತ್ತೆಯಾಗಿದೆ. 400 ಗ್ರಾಂ ಚಿನ್ನ. ಸರ್ಚ್ ವಾರೆಂಟ್ ಪಡೆದು ತಪಾಸಣೆಯನ್ನ ಈಗ ಸಿಸಿಬಿ ಅವರು ನಡೆಸಿದ್ದಾರೆ. ಕೋಟಿ ಕೋಟಿಯ ಒಡತಿ ಚೈತ್ರ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ. ಬಡತನ ಕುಟುಂಬದಿಂದ ಬಂದಂಥವರು ಏಕಾಏಕಿಯಾಗಿ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು, ಬಂಗಾರ ಹೇಗೆ ಬಂತು, ಯಾವ ರೀತಿಯಾಗಿ ಬಂತು ಅಂತ ಹೇಳಿ ಪ್ರಶ್ನೆಯನ್ನು ಎತ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ತಾರೆ. ಈಗ ಅನೇಕ ರಾಜಕಾರಣಿಗಳು ಕೂಡ ಇಲ್ವಾ, ಅವ್ರ ಮೇಲೆ ಆರೋಪಗಳು, ಅವರು ಬಂದಿದೆ, ಅವರು ಕೊಡ್ತಾರೆ ಉತ್ತರವನ್ನು. ಅವರು ಬಂದಿರೋದೇನು, ಬಡ ಕುಟುಂಬದಿಂದ ಬಂದವರು ಅಂತಲೇ ಹೇಳ್ತಾರೆ. ಹೆಂಗೆ ಆಸ್ತಿ ಬಂತು ಯಾರಿಗೆ ಗೊತ್ತು, ಇವ್ರದ್ದು ಹೆಂಗೆ ಬಂತು, ಯಾವ್ಯಾವ ಮಾರ್ಗ ಯಾರ್ಯಾರು ಹಿಡಿತಾರೋ, ಹೆಂಗೆಂಗೆ ಬರುತ್ತೋ ದುಡ್ಡು. ಅಯ್ಯೋ, ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ನನ್ನೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಏನ್ರಿ ಇದು, ಬಡ ಕುಟುಂಬದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ, ಓಕೆ ಫೈನ್, ಒಂದಿಷ್ಟು ಲೆವೆಲ್ವರೆಗೂ ಬೆಳೆದಿದ್ದಾರೆ, ಕಷ್ಟಪಟ್ಟಿದ್ದಾರೆ ಅಂದರೆ ಫೈನ್. ಈ ಪ್ರಮಾಣದಲ್ಲಿ 400 ಗ್ರಾಂ ಬಂಗಾರ, ಕೋಟಿ ಗಟ್ಟಲೆ, 40 ಲಕ್ಷ ಕ್ಯಾಶು, ಏನಿವೆಲ್ಲ ಅಂತ ಕತೆ. ಹೌದು ಅರುಣ್, ಈ ಗ್ಯಾಂಗ್ ನ ಕುಟುಂಬ ಬಡತನದಿರ್ಬೋದು, ಆದ್ರೆ ಯಾರಿಂದ ಹಣ ಪೀಕಿಸಿದ್ದಾರೆ ಅವರು ಶ್ರೀಮಂತರು. ಹಾಗಾಗಿ ಆ ಶ್ರೀಮಂತರ ಹತ್ರ ಎಷ್ಟು ಪೀಕಿಸ್ಲಿಕ್ಕೆ ಆಗ್ತದೆ ಅಷ್ಟು ಪೀಕಿಸಿದ್ದಾರೆ ಅಂತೇಳಿ ಅನಿಸ್ತಾ ಇದೆ. 5.5 ಕೋಟಿ ರೂಪಾಯಿ ಬರೋಬ್ಬರಿ ಈವರೆಗೆ ಪೀಕಿಸಿರುವಂತದ್ದು. ಆನಂತರ ಇನ್ನೂ 1.5-2 ಕೋಟಿ ರೂಪಾಯಿ ಬೇಕಾಗ್ತದೆ ನಿಮ್ಗೆ ಟಿಕೆಟ್ ಆದ್ಮೇಲೆ ಮತ್ತಷ್ಟು ಜನಕ್ಕೆ ಕೊಡ್ಲಿಕ್ಕಿದೆ ಅಂತ ಹೇಳಿ ಮತ್ತಷ್ಟು ಕತೆಗಳನ್ನ ಕಟ್ಟಿತ್ತು ಈ ಟೀಮು. ಆದ್ರೆ 5.5 ಕೋಟಿ ರೂಪಾಯಿಯಷ್ಟು 3-4 ಹಂತಗಳಲ್ಲಿ ಇವರು ದುಡ್ಡು ಕೊಟ್ಟದನ್ನ ಈ ತಂಡ ಬೇರೆ ಬೇರೆ ಕಡೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದೆ ಅನ್ನುವಂಥದ್ದು. ಇವತ್ತು ಸಿಸಿಬಿ ಪೊಲೀಸರು ಉಪ್ಪೂರಿನ ಶ್ರೀರಾಮ ಸೊಸೈಟಿಗೆ ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಂತಹ ಮಾಹಿತಿ ಪ್ರಕಾರ 1.8 ಕೋಟಿ ಫಿಕ್ಸೆಡ್ ಡೆಪಾಸಿಟ್ ಇದೆ. ಆನಂತರ 40 ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣ ನಗದು ರೂಪದಲ್ಲಿ ಅಲ್ಲಿ ಡೆಪಾಸಿಟ್ ಇಟ್ಟಿರುವಂತದ್ದು. ಆನಂತರ ಸುಮಾರು 400 ಗ್ರಾಂನವರೆಗೂ ಕೂಡ ಚಿನ್ನ ಇದೆ ಅನ್ನುವಂಥದ್ದು. ಅದು ಇನ್ನಷ್ಟೇ ಅದನ್ನ ತೂಕ ಮಾಡುವಂತ ಪ್ರಕ್ರಿಯೆ ಆಗ್ಬೇಕಾಗಿದೆ. ಆ ತಜ್ಞರನ್ನ ಕರೆಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಅಮೌಂಟ್ ನನ್ನ ಕೇವಲ 1 ಸೊಸೈಟಿಯಲ್ಲಿ ಇಟ್ಟಿದ್ದಾರೆ. ಇನ್ನು ಈಗಾಗಲೇ ಸುದ್ದಿಯಲ್ಲಿ ಇರುವಂತದ್ದು, ಒಂದು ಮನೆ ಕಟ್ಟಿಸ್ತಾ ಇದ್ದಾರೆ, ಹಾಗೂ ಬೇರೆ ಬೇರೆ ಎಲ್ಲಾದ್ರೂ ಅವರ ಬ್ಯಾಂಕ್ ಗಳಲ್ಲಿ ಕ್ಯಾಶ್ ರೂಪದಲ್ಲಿ, ಅವರ ಗೆಳೆಯರ ಹತ್ರ ಕ್ಯಾಶ್ ರೂಪದಲ್ಲಿ ಹಣವನ್ನ ತೆಗೆದಿಡ್ಲಿಕ್ಕೆ ಕೊಟ್ಟಿರಬಹುದು ಅನ್ನುವಂಥದ್ದು. ಸಿಸಿಬಿಯ ಒಂದೊಂದೇ ತನಿಖೆಯಿಂದ ಈ ಎಲ್ಲಾ ಮಾಹಿತಿಗಳು ಬಹಿರಂಗ ಆಗ್ತಾ ಇರುವಂತದ್ದು ಅರುಣ್. ಓಕೆ, ಇದು ಈಗಿರುವಂತ ಅಮೌಂಟ್ ಏನಿದೆ, 5 ಕೋಟಿಯನ್ನ ಇಸ್ಕೊಂಡಿದ್ರಲ್ಲ, ಅದೇ ದುಡ್ಡೇ ಇದ ಅನ್ನೋದು ಏನಾದ್ರೂ ಕನ್ಫರ್ಮೇಶನ್ ಆಗ್ತಾ ಇದೆಯಾ? ಅದನ್ನ ಇನ್ನಷ್ಟೇ ಸಿಸಿಬಿ ಅವರು ಕನ್ಫರ್ಮ್ ಮಾಡ್ಬೇಕಾಗ್ತದೆ. ಅದೇ ದುಡ್ಡು ಅಂತ ಅನಿಸ್ತಾ ಇದೆ, ಯಾಕಂದ್ರೆ 1.5 ಕೋಟಿ ರೂಪಾಯಿಯನ್ನ ಆರಂಭಿಕ ಮೊತ್ತವಾಗಿ ಕೊಟ್ಟಿರುವಂತದ್ದು. ಆ ನಂತರ 3.5 ಕೋಟಿಯನ್ನ ಹಾಲಶ್ರೀ ಸ್ವಾಮೀಜಿ ಅವರಿಗೆ ಕೊಟ್ಟಿರುವಂತದ್ದು. ಅವರ ಪತ್ತೆ ಇನ್ನಷ್ಟೇ ಆಗ್ಬೇಕಾಗಿದೆ. ಹಾಗಾಗಿ ಇವರಿಗೆ ಕೊಟ್ಟಂತಹ ದುಡ್ಡಿನಲ್ಲಿ ಇದನ್ನ ಫಿಕ್ಸೆಡ್ ಡೆಪಾಸಿಟ್ ಈ ಬ್ಯಾಂಕ್ ನಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ದು. ಅಂದ್ರೆ ರಾಮಕ್ಷತ್ರಿಯ ಸಮುದಾಯಕ್ಕೆ ಸೇರಿದಂತಹ ಪಂಗಡದಿಂದ ಬಂದಿದ್ದಾರೆ ಚೈತ್ರಾ ಅವರು. ಹಾಗಾಗಿ ಅಲ್ಲಿ ಅವರ ಹಾಗಾಗಿ ಅವರದೇ ಸಮುದಾಯದ ಸೊಸೈಟಿಯಲ್ಲಿ ದುಡ್ಡನ್ನ ಇರಿಸಿರುವಂತದ್ದು. ಅಂದ್ರೆ ಯಾವುದೇ ಡೌಟ್ಗಳು ಬರೋದಿಲ್ಲ ಅನ್ನುವಂಥದ್ದು. ಮತ್ತೆ ಯಾವ್ದಾದ್ರು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳನ್ನ ಕೊಡಬೇಕಾಗ್ತದೆ. ಇಲ್ಲಿ ದಾಖಲೆಗಳನ್ನ ಕೊಡಬೇಕಾಗಿಲ್ಲ, ಹಾಗಾಗಿ ಸೇಫ್ ಅಂತ ಇಲ್ಲಿ ಇಟ್ಟಿರುವಂತ ಸಾಧ್ಯತೆ ಇದೆ ಅರುಣ್.